ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅತ್ಯಾಚಾರ ಅಂದರೆ ಅರ್ಥ ಏನು, ಯಾವುದೆಲ್ಲ ಅತ್ಯಾಚಾರ ಅಂತ ಕನ್ಸಿಡರ್ ಮಾಡ್ತಾರೆ? ಪ್ರಜ್ವಲ್ ರೇವಣ್ಣ ಮತ್ತವರ ತಂದೆ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ತಂದೆ ಮಗ ಇಬ್ಬರೂ ದೇಶದಲ್ಲೇ ಅತಿದೊಡ್ಡ ಲೈಂಗಿಕ ಹಗರಣ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹೊಳೆನರಸೀಪುರ, ಹಾಸನ ಈಗ ಇಡೀ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಒಳಪಡೋ ಊರು ಅಥವಾ ಏರಿಯಾಗಳಾಗೋ ರೀತಿ ಇವ್ರು ಮಾಡಿಬಿಟ್ಟಿದ್ದಾರೆ. ಕಾನೂನಿನ ಕುಣಿಕೆ ದಿನ ದಿನಕ್ಕೂ ಬಿಗಿಯಾಗ್ತಾ ಇದೆ. ಆರೋಪಗಳು ಸಾಬೀತಾದರೆ ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಶಿಕ್ಷೆ ಆಗಬಹುದು ಅಂತೆಲ್ಲ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಅತ್ಯಾಚಾರ ಏನು? ಕಾನೂನು ಪ್ರಕಾರ ಯಾವುದನ್ನೆಲ್ಲ ಅತ್ಯಾಚಾರ ಅಂತ ಪರಿಗಣಿಸ್ತಾರೆ, ಯಾವ ಯಾವ ಅಪರಾಧಕ್ಕೆ ಯಾವ ರೀತಿಯ ಶಿಕ್ಷೆ ಕೊಡಲಾಗುತ್ತೆ, ಈಗ ಮರಿ ಮತ್ತು ಹಿರಿ ರೇವಣ್ಣ ಮೇಲಿನ ಆರೋಪ, ಅವರಿಗೆ ಯಾವ ಶಿಕ್ಷೆಯ ಪಾಸಿಬಿಲಿಟಿ ಇರುತ್ತೆ, ಅದೆಲ್ಲವನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅತ್ಯಾಚಾರ ಅಂದ್ರೇನು? ಭಾರತೀಯ ದಂಡ ಸಂಹಿತೆ ಅಥವಾ IPC ಸೆಕ್ಷನ್ 375ನಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಡೆಫಿನೇಷನ್ ಕೊಡಲಾಗಿದೆ. ಯಾವುದೇ ವ್ಯಕ್ತಿ ಒತ್ತಾಯದ ಮೇಲೆ ಮತ್ತೊಬ್ಬರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿದರೆ ಅದನ್ನು ಅತ್ಯಾಚಾರ ಅಂತ ಕರೆಯಲಾಗುತ್ತೆ. ಇಲ್ಲಿ ನೀವು ಗಮನ ಕೊಡಬೇಕಾಗಿರೋ ಶಬ್ದ ಒತ್ತಾಯದ ಮೇಲೆ ಅಂತ. ಜೊತೆಗೆ ಸ್ನೇಹಿತರೆ, ಯಾವುದೇ ವ್ಯಕ್ತಿಗೆ ಹತ್ಯೆ ಮಾಡುವ ಅಥವಾ ಗಾಯ ಉಂಟು ಮಾಡುವ ಬೆದರಿಕೆಯನ್ನು ಒಡ್ಡಿ ಆಮೇಲೆ ಅದರ ಆಧಾರದ ಮೇಲೆ ಆಯಿತು ಅಂತ ಸಮ್ಮತಿಯನ್ನು ಪಡೆದು ಲೈಂಗಿಕತೆಗೆ ಬಳಸ್ಕೊಂಡ್ರೂ ಕೂಡ ಅದನ್ನು ಅತ್ಯಾಚಾರ ಅಂತಲೇ ಪರಿಗಣಿಸಲಾಗುತ್ತೆ. ಯಾಕಂದರೆ ಆ ಸಮ್ಮತಿಯನ್ನು ಪಡೆಯೋಕೆ ಮುಂಚೆ ಬೆದರಿಸಲಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮರಿ ರೇವಣ್ಣ ಮೇಲೆ ಈ ರೀತಿಯ ಆರೋಪಗಳನ್ನು ಕೂಡ ಮಾಡಲಾಗಿದೆ. ಹಾಗೆ ಲೈಂಗಿಕತೆಗೆ ಸಮ್ಮತಿಯನ್ನು ಕೊಡೋ ಟೈಮ್ನಲ್ಲಿ ಆ ವ್ಯಕ್ತಿಗೆ ಅರಿವು ಇಲ್ಲ ಅಂದರೆ ಅದು ಕೂಡ ಅತ್ಯಾಚಾರವೇ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಆಕೆ ಮಾನಸಿಕ ರೋಗಿ ಆಗಿರಬಹುದು ಅಥವಾ ಯಾವುದೇ ರೀತಿಯ ನಶೆ ಏರಿಸಿಕೊಂಡು ಮುಂದೆ ಆಗೋ ಪರಿಣಾಮಗಳ ಬಗ್ಗೆ ಅರಿವು ಇಲ್ಲದೆ ಒಪ್ಪಿಗೆಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಅತ್ಯಾಚಾರ ಅಂತಲೇ ಪರಿಗಣಿಸಲಾಗುತ್ತೆ. ಹೀಗಾಗಿ ಯಾವುದೇ ವ್ಯಕ್ತಿಗೆ ಪೂರ್ತಿ ನಶೆಗೆ ಹೋಗೋ ರೀತಿ ಅವರಿಗೆ ಡ್ರಿಂಕ್ಸು ಅಥವಾ ಯಾವುದಾದ್ರೂ ಹೊಗೆ ಸೇವನೆಯೋ ಅಥವಾ ಯಾವುದಾದ್ರೂ ಸಾಮಗ್ರಿಯ ಸೇವನೆಯೋ ಮಾಡಿಸಿ ಆಮೇಲೆ ಅನುಮತಿಯನ್ನು ಪಡೆದ್ರೆ ಅದು ಕೂಡ ಅತ್ಯಾಚಾರ ಅಂತಲೇ ಕನ್ಸಿಡರ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಆ ವ್ಯಕ್ತಿ ಅಥವಾ ಆ ಮಹಿಳೆ ಲೈಂಗಿಕ ಸಂಬಂಧಕ್ಕೆ ಒಪ್ಪಿಗೆ ತಿಳಿಸೋಕೆ ಸಾಧ್ಯವಾಗದಿದ್ದಾಗ, ಅಂದರೆ ಒಪ್ಪಿದ್ದೀನಿ ಅಂತಲೂ ಹೇಳಲಿಲ್ಲ ಅಥವಾ ಒಪ್ಪಿಲ್ಲ ಅಂತಲೂ ಹೇಳಲಿಲ್ಲ, ಅದೆರಡನ್ನೂ ಹೇಳೋಕೆ ಆಗದೇ ಇದ್ದಾಗಲೂ ಕೂಡ ಲೈಂಗಿಕ ಕ್ರಿಯೆಯನ್ನು ಆಕೆ ಮೇಲೆ ಅಥವಾ ಆ ವ್ಯಕ್ತಿ ಮೇಲೆ ನಡೆಸಿದ್ರೆ ಅದನ್ನು ಅತ್ಯಾಚಾರ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಸಂತ್ರಸ್ತೆ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವಳಾಗಿದ್ದರೆ, ಒಂದು ವೇಳೆ ಆಕೆಯ ಸಮ್ಮತಿ ಪಡೆದು ಅಥವಾ ಆಕೆಯ ಸಮ್ಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ 16 ವರ್ಷದ ಒಳಗಿನ ಮಕ್ಕಳನ್ನು, ಅವ್ರನ್ನ ಮಕ್ಕಳನ್ನು ಕನ್ಸಿಡರ್ ಮಾಡಲಾಗುತ್ತೆ, ಅವರೊಂದಿಗೆ ಲೈಂಗಿಕ ಸಂಪರ್ಕ ನಡೆಸಿದ್ರೆ ಒಪ್ಪಿಗೆಯಿಂದ ನಡೆಸಿದ್ರೂ ಕೂಡ ಅತ್ಯಾಚಾರ ಅಂತಲೇ ಪರಿಗಣಿಸಲಾಗುತ್ತೆ. ಭಾರತದಲ್ಲಿ ಅತ್ಯಾಚಾರ ಕಾನೂನು ಹೇಳೋದೇನು ಸ್ನೇಹಿತರೆ? ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ರಾಜ್ಯಗಳಲ್ಲಿ ಹಲವು ರೀತಿಯ ಕಾನೂನು ಶಿಕ್ಷೆ ಎಲ್ಲ ಇದ್ವು. ಆದರೆ ದೇಶಕ್ಕೆಲ್ಲ ಒಂದೇ ರೀತಿಯ ಕಾನೂನು ಬ್ರಿಟಿಷರ ಕಾಲದಲ್ಲಿ 1860ರಲ್ಲಿ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಅತ್ಯಾಚಾರ ಅನ್ನೋ ಅಪರಾಧಕ್ಕೆ ಸ್ಪಷ್ಟವಾದ ಡೆಫಿನಿಷನ್ ಮತ್ತು ಶಿಕ್ಷೆಯ ಪ್ರಮಾಣವನ್ನು ನಿಗದಿ ಮಾಡಲಾಯಿತು. ಅಲ್ಲಿಂದ ಇಲ್ಲಿ ತನಕ ಕಾಲಕಾಲಕ್ಕೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನೇ ಪಾಲಿಸಲಾಗ್ತಾ ಇದೆ. ಆ ಪೈಕಿ 1983ರಲ್ಲಿ ನಡೆದ ತಿದ್ದುಪಡಿ ತುಂಬ ಪ್ರಮುಖವಾಗಿರೋದು. ಯಾಕಂದರೆ ಅತ್ಯಾಚಾರ ಸಂತ್ರಸ್ತೆ ಮತ್ತು ಅತ್ಯಾಚಾರಕ್ಕೆ ಒಳಗಾದರೆ, ಅಂದರೆ ಅವ್ರನ್ನ ನೋಡ್ಕೋಬೇಕಾದವರೇ, ಉದಾಹರಣೆಗೆ ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಅಥವಾ ಜೈಲ್ ಅಧಿಕಾರಿಗಳಿರ್ಬೋದು ಅಥವಾ ಮಿಲಿಟರಿ ಪರ್ಸನಲ್, ಯಾರೇ ರಕ್ಷಣೆ ಕೊಡೋ ಸ್ಥಾನದಲ್ಲಿರೋರೇ ಅತ್ಯಾಚಾರ ಮಾಡಿದ್ರೆ ಅದು ಅಪರಾಧ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಯಿತು. ಏನು, ಈಗಲೂ IPC ಸೆಕ್ಷನ್ನೇ ಇದೆ, ಆದರೆ 2024ರ ಜುಲೈ 1ರಿಂದ ದೇಶದಲ್ಲಿ ಹೊಸ ಕಾನೂನು ಜಾರಿಯಾಗಲಿದೆ. ಹಾಗಂತ ಪೂರ್ಣವಾಗಿ ಕಾನೂನೆಲ್ಲವೂ ಬದಲಾಗ್ಬಿಡೋದಿಲ್ಲ, ಶಿಕ್ಷೆಯ ಪ್ರಮಾಣದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಅತ್ಯಾಚಾರಕ್ಕೆ ಶಿಕ್ಷೆ ಏನು? IPC ಸೆಕ್ಷನ್ 376ನಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಬಗ್ಗೆ ಹೇಳಲಾಗಿದೆ. ಮಹಿಳೆಯ ವಿರುದ್ಧ ಬಲಾತ್ಕಾರದ ಲೈಂಗಿಕ ಕ್ರಿಯೆ ನಡೆಸಿದರೆ ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆಯಿಂದ ಹಿಡಿದು ಗಂಭೀರ ಪ್ರಕರಣಗಳಲ್ಲಿ ಅಪ್ ಟು ಮರಣದಂಡನೆ ತನಕ ಶಿಕ್ಷೆ ವಿಧಿಸಬಹುದು ಅಥವಾ ಈ ಎರಡರ ಪೈಕಿ ಒಂದು ಬಗೆಯ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡವನ್ನು ಕಟ್ಟೋ ರೀತಿಯಲ್ಲೂ ಕೂಡ ಪನಿಷ್ಮೆಂಟ್ ಕೊಡಬಹುದು. ಹೊಸ ಕಾನೂನಲ್ಲಿ ಇನ್ನೂ ಕಠಿಣ. ಎಸ್, ಹಳೆ ಕಾನೂನಲ್ಲಿ ಕೆಲವೊಂದಷ್ಟು ಗಂಭೀರ ಪ್ರಕರಣಗಳಿಗೆ ಮಾತ್ರ ಗಲ್ಲು ಶಿಕ್ಷೆ ಕೊಡ್ತಾ ಇದ್ರು. ಅತ್ಯಾಚಾರದ ಟೈಮ್ನಲ್ಲಿ ಅಥವಾ ನಂತರ ಮಹಿಳೆ ಸಾವಿಗೀಡಾದರೆ ಅಥವಾ ಸಾವಿನ ಪರಿಸ್ಥಿತಿಯಲ್ಲಿ ಅವಳನ್ನ ಬಿಟ್ಟು ಹೋದರೆ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಅಥವಾ ಮರಣದಂಡನೆ ವಿಧಿಸೋಕೆ ಅವಕಾಶ ಇತ್ತು. ಈಗ ಹೊಸ ಕಾನೂನಲ್ಲಿ ಅದನ್ನು ಸೇರಿದಂತೆ ಒಂದಷ್ಟು ಕಠಿಣ ರೂಲ್ಸನ್ನು ತರಲಾಗ್ತಾ ಇದೆ. 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಜೀವಾವಧಿ ಶಿಕ್ಷೆ
ಅಥವಾ ಗಲ್ಲು ಶಿಕ್ಷೆ ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ರೆ 20 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ತನಕ ಕೊಡೋಕೆ ಅವಕಾಶ ಇದೆ. ಇದರ ಜೊತೆಗೆ ಸಾಕಷ್ಟು ಸುಧಾರಣೆಗಳನ್ನು ಕೂಡ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಅಂದರೆ ಏನು? ಯಾವುದೇ ರೀತಿಯಲ್ಲಿ ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಮಹಿಳೆಗೆ ಕಿರುಕುಳ ಕೊಟ್ಟರೆ ಅದನ್ನು ಲೈಂಗಿಕ ದೌರ್ಜನ್ಯ ಅಂತ ಪರಿಗಣಿಸಲಾಗುತ್ತೆ. ಅದು ಫಿಸಿಕಲ್ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಲೈಂಗಿಕ ಕ್ರಿಯೆಗೆ ಬೇಡಿಕೆ ಇಡೋದು, ಅಥವಾ ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಬಣ್ಣಗಳನ್ನು ಪ್ರದರ್ಶನ ಮಾಡೋದು, ಹಿಂಬಾಲಿಸೋದು, ಅಶ್ಲೀಲ ದೃಶ್ಯಗಳನ್ನು ತೋರಿಸೋದು, ಅಥವಾ ಯಾವುದೇ ರೀತಿಯಲ್ಲಿ ಉದಾಹರಣೆಗೆ ಮೌಖಿಕವಾಗಿ ಅಮೌಖಿಕವಾಗಿ ಚಿಹ್ನೆ ಸನ್ನೆಗಳನ್ನು ಮಾಡಿಕೊಂಡು ಚುಡಾಯಿಸಿದರೂ ಕೂಡ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲೇ ಅದು ಬರುತ್ತೆ. ಯಾವುದು ಅತ್ಯಾಚಾರ ಅಲ್ಲ? 18 ವರ್ಷ ಮೇಲ್ಪಟ್ಟವರೊಂದಿಗೆ ಒಮ್ಮತದ ಲೈಂಗಿಕ ಸಂಪರ್ಕ ಇಟ್ಟುಕೊಂಡ್ರೆ ಅದು ಅಪರಾಧ ಅಲ್ಲ. ಹಾಗೆ 15 ವರ್ಷಕ್ಕಿಂತ ಮೇಲ್ಪಟ್ಟ ಗಂಡ ಮತ್ತು ಹೆಂಡತಿಯರು, ಅಂದರೆ ಮದುವೆ ಆಗಿಬಿಟ್ಟಿದೆ ಅವ್ರದ್ದು, ಅವರು ಲೈಂಗಿಕ ಸಂಬಂಧ ಬೆಳೆಸಿದ್ರೆ ಅದು ಕೂಡ ಅತ್ಯಾಚಾರ ಅಂತ ಕರೆಸ್ಕೊಳ್ಳೋದಿಲ್ಲ. ಅರೆ, ಮದುವೆ ವಯಸ್ಸೇ ಮಹಿಳೆಯರದು 18 ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಬೇರೆ ಬೇರೆ ವೈಯಕ್ತಿಕ ಕಾನೂನು ಇರುವುದರಿಂದ ಮುಸ್ಲಿಂ ಸಮುದಾಯ 15 ವರ್ಷದ ಹುಡುಗಿಯನ್ನು ಮದುವೆಯಾಗಬಹುದು. ಹೀಗಾಗಿ ಇಲ್ಲಿ 15 ವರ್ಷದ ಮಿತಿಯನ್ನು ಕೊಡಲಾಗಿದೆ. ಸೊ 15 ವರ್ಷದ ಹೆಂಡತಿಯೊಂದಿಗೆ ಮದುವೆ ಆಗಿರೋರು ಲೈಂಗಿಕ ಸಂಬಂಧವನ್ನು ಹೊಂದಿದರೆ ಅದು ಅತ್ಯಾಚಾರ ಅಂತ ಪರಿಗಣಿಸಕ್ಕೆ ಬರೋದಿಲ್ಲ, ಕಾನೂನು ಕ್ರಮಕ್ಕೆ ಅದು ಒಳಪಡೋದಿಲ್ಲ. ಆದರೆ ವಿಚ್ಛೇದನ ಪಡೆದ ಮಹಿಳೆ ಮೇಲೆ ಬಲವಂತದ ಲೈಂಗಿಕತೆ ಕೂಡ ಅತ್ಯಾಚಾರ ಅಂತಾಗುತ್ತೆ. ಏನು ಮ್ಯಾರಿಟಲ್ ರೇಪ್ ಅಂದರೆ, ಮದುವೆಯಾಗಿ ಜೊತೆಯಲ್ಲಿದ್ದೂ ಕೂಡ ಹೆಂಡತಿ ಮೇಲೂ ಕೂಡ ಆಕೆಯ ಪರ್ಮಿಷನ್ ಇಲ್ಲದೆ ದಾಳಿ ಮಾಡಿ ಲೈಂಗಿಕತೆಯನ್ನು ನಡೆಸಿದರೆ ಅದು ಅಪರಾಧನ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ನಿಯಮಗಳಿಲ್ಲ. ಒಂದೊಂದು ಕೇಸಲ್ಲಿ ಕೋರ್ಟ್ಗಳು ಒಂದೊಂದು ರೀತಿ ತೀರ್ಪನ್ನು ಕೊಡ್ತಾ ಬಂದಿದ್ದಾವೆ. ಸಾಕಷ್ಟು ಇಲ್ಲಿ ಆಂಬಿಗ್ಯೂಟಿ ಇದೆ, ಅಥವಾ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಇಲ್ಲ. ರೇವಣ್ಣಗಳ ಕಥೆ ಏನು? ಪೆನ್ಡ್ರೈವ್ ಕೇಸ್ನ ಆರೋಪಿಗಳಾದ ಹಿರಿ ರೇವಣ್ಣ ಮತ್ತು ಮರಿ ರೇವಣ್ಣ ಈ ಇಬ್ಬರ ಮೇಲೆ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಈ ಪೈಕಿ ಹಿರಿ ರೇವಣ್ಣ ಮೇಲೆ IPC ಸೆಕ್ಷನ್ 354A ಅಂದರೆ ಲೈಂಗಿಕ ದೌರ್ಜನ್ಯ, 354D ಅಂದರೆ ಹಿಂಬಾಲಿಸೋದು, 506 ಅಂದರೆ ಗಂಭೀರ ಬೆದರಿಕೆ, 509 ಅಂದರೆ ಪದ ಸನ್ನೆ ಕ್ರಿಯೆ ಮೂಲಕ ಮಹಿಳೆಯನ್ನು ಅಪಮಾನಿಸಿರೋ ಆರೋಪವನ್ನು ಹೊರಿಸಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣಗಳಿಗೆ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನ ಕೂಡ ವಿಧಿಸೋ ಸಾಧ್ಯತೆ ಇರುತ್ತೆ. ಇನ್ನು 3000 ವಿಡಿಯೋಗಳ ಆರೋಪಿ ಮರಿ ರೇವಣ್ಣ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಎರಡೂ ಕೇಸ್ ದಾಖಲಾಗಿದೆ. ಹೊಳೆನರಸೀಪುರ ಠಾಣೆಯಲ್ಲಿ IPC ಸೆಕ್ಷನ್ 354A ಅಂದರೆ ಲೈಂಗಿಕ ದೌರ್ಜನ್ಯ, 354D ಅಂದರೆ ಹಿಂಬಾಲಿಸೋದು, 506 ಅಂದರೆ ಗಂಭೀರ ಬೆದರಿಕೆ, 509 ಅಂದರೆ ಪದ ಸನ್ನೆ ಕ್ರಿಯೆ ಮೂಲಕ ಮಹಿಳೆಯನ್ನು ಅಪಮಾನಿಸಿರುವ ಆರೋಪ. ಹಾಗೆ CID ಪೊಲೀಸರಿಗೆ ಕೊಟ್ಟಿರೋ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಮೇ 1 ತಾರೀಕು 44 ವರ್ಷದ JDS ಕಾರ್ಯಕರ್ತ ಎನ್ನಲಾದ ಮಹಿಳೆಯೊಬ್ಬರು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2021ರಲ್ಲಿ ಪ್ರಜ್ವಲ್ ರೇವಣ್ಣ ನನ್ನನ್ನು ಮತ್ತು ನನ್ನ ಗಂಡನನ್ನು ಕೊಲ್ತೀನಿ ಅಂತ ಬೆದರಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದ, ಅದನ್ನು ವಿಡಿಯೋ ಮಾಡಿಟ್ಕೊಂಡು ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ, ವಿಡಿಯೋ ಕಾಲ್ನಲ್ಲೂ ನಗ್ನ ಆಗುವಂಥ ಒತ್ತಡ ಹಾಕ್ತಾ ಇದ್ದ ಅಂತ ಆ ದೂರಿನಲ್ಲಿ ಮಹಿಳೆ ಹೇಳಿದ್ದಾರೆ. ಸೊ ಮಹಿಳೆಯ ದೂರಿನ ಪ್ರಕಾರ ಆರೋಪಿ ಪ್ರಜ್ವಲ್ ಮೇಲೆ IPC ಸೆಕ್ಷನ್ 376(2) ಅಂದರೆ ಜನಪ್ರತಿನಿಧಿಯಿಂದ ಅತ್ಯಾಚಾರ, 354A ಅಂದರೆ ಲೈಂಗಿಕ ದೌರ್ಜನ್ಯ, 354B ಒತ್ತಾಯ ಪೂರ್ವಕ ವಸ್ತ್ರಾಪಹರಣ, ಜೊತೆಗೆ 354C ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲೂ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ಪ್ರಕರಣಗಳಲ್ಲಿ ಒಂದು ವೇಳೆ ಈ ಆರೋಪಗಳೆಲ್ಲ ಸಾಬೀತಾದರೆ ಮರಿ ರೇವಣ್ಣ 10 ವರ್ಷ ಮಿನಿಮಮ್ ಜೈಲಿಗೆ ಹೋಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಂತ ಜಾಮೀನು ಸಿಗಲ್ವಾ? ಸ್ನೇಹಿತರೆ, ಅತ್ಯಾಚಾರ ಪ್ರಕರಣದಲ್ಲಿ ಬೇಲ್ ಕೊಡಲಾಗತ್ತೆ. ಆದರೆ ಅದು ಕೇಸ್ ಯಾವ ರೀತಿ ಇದೆ, ಕೇಸ್ನ ಮೆರಿಟ್ ನೋಡಿಕೊಂಡು ಕೋರ್ಟ್ ತೀರ್ಮಾನ ಮಾಡುತ್ತೆ ಆ ಪ್ರಕರಣದ ತೀವ್ರತೆ ಮೇಲೆ. ಆದರೆ ಚಿಕ್ಕ ರೇವಣ್ಣನ ವಿಚಾರದಲ್ಲಿ ಅದು ಈಸಿ ಅಲ್ಲ, ಯಾಕಂದರೆ ಈಗ ಪ್ರಜ್ವಲ್ ಮೇಲೆ ಬಂದಿರೋದು ಅತ್ಯಂತ ಗಂಭೀರ ಪ್ರಕರಣ. ಸೊ ಕೋರ್ಟ್ನಲ್ಲಿ ಹೆಚ್ಚು ಕಮ್ಮಿ 3000 ಫೈಲ್ಸ್ ಹೊಂದಿರೋ ಈ ಕೇಸ್ನ ಆರೋಪಗಳು ಸಾಬೀತಾದರೆ ಬೇಲ್ ಸಿಗೋ ಸಾಧ್ಯತೆ ತುಂಬ ಕಷ್ಟ ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ.